ಸ್ವಯಂ ಸೇವಕರಿಗೆ ಸಹಕರಿಸಬೇಕಂತ ಹೇಳಿ ವಿನಂತಿ ಪೂರ್ವಕ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಈಗ ಹರಿಹರ ಅಂತಿಮ ಶಾಲೆ ದಯವಿಟ್ಟು ಕ್ಷಮೆ ಇರಲಿ. ಬೇಳೂರಿನ ಪರಮ ಹಿರಿಯ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಸಲ್ಲಿಸಿದ ಅಲ್ಲಂಪ್ರಭು ಬಹಳ ದೊಡ್ಡವರಾಗಿ ಹೋದರು. ಅವರು ಸಾರಿದಳಿಗೆ ಸಿದ್ದೇಶ್ವರ ಮಹಾಪೂಜರು ಅಂತವ್ರ ಕಳೆದು ಬಹಳ ಅಪರೂಪ. ಹಾಗೆನೆ ಇರಾನ್ ಪೆಟ್ರೋಲ್ ಬಂಕ್ ಹತ್ತಿರ, ಹಾಗೇನೆ ಕೊಲ್ಲಾರ್ ರಸ್ತೆಯ ಸ್ವಿಮ್ಮಿಂಗ್ ಪೂಲ್ ಹತ್ರ, ಮತ್ತೆ ಭೂತಾಳ್ ಕೆರೆಯ ಹೆಲಿಪ್ಯಾಡ್ ಹತ್ರ, ಹಾಗೇನೆ ಮರಾಠಿ ವಿದ್ಯಾಲಯದಲ್ಲಿ ಕೆಜಿಎಸ್ ನಂಬರ್ ಒಂದರಲ್ಲಿ ಕಾಳಿದಾಸ ಪಿಡಿಎಸ್ ಶಾಲೆಯಲ್ಲಿ, ಹೀಗೆ ಹಲವಾರು ಕಡೆ ಭಕ್ತಗಣಕ್ಕೆ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸೇವಿಸಿ ಸ್ವಯಂ ಸೇವಕರಿಗೆ ಸಹಕರಿಸಬೇಕಂತ ಹೇಳಿ ವಿನಂತಿ ಪೂರ್ವಕ ಕೇಳಿಕೊಳ್ತೇವೆ. ಭಕ್ತಾದಿಗಳು ಕೆಳಗಡೆ ಬರಬೇಕು, ಈ ಕೆಳಗಡೆ ಕೌಂಟರ್ ಸಾಕಷ್ಟು ಕೌಂಟರ್ ಕಾಲಲ್ಲಿ ಿರ್ತಕ್ಕಂತ ಅಡುಗೆ ಸಹಾಯವನ್ನ ನೀಡುತ್ತಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸುತ್ತೇವೆ. ವಿಜಯಪುರದ ಸಮಸ್ತ ಎಲ್ಲ ಅಡುಗೆ ಮಾಡುವವರು ಮತ್ತು ಜಮಖಂಡಿ ತೀರದ ಅಡುಗೆ ಮಾಡುವವರು ಕೂಡ ಅನ್ನ ಸಂತರ್ಪಣೆಗೆ ಸೇವೆಯನ್ನು ನೀಡಿರುತ್ತಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಬಂದಂತ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಶಾಂತ ರೀತಿಯಿಂದ ಸಮಾಧಾನವಾಗಿ ಪ್ರಸಾದವನ್ನು ಸೇವನೆ ಮಾಡಿ, ಈ ಪ್ರಸಾದ ಸೇವನೆ ಮಾಡಿ ಅಜ್ಜನವರ ದರ್ಶನಕ್ಕೆ ಪುನೀತರಾಗಬೇಕಾಗಿ ವಿನಂತಿ. ಸ್ವೀಕರಿಸ್ರಿ. ಜೊತೆಗೆ ಪ್ರಸಾದನ ನೀಡ್ಕೊಂಡಿರ್ತಕ್ಕಂತ ಭಕ್ತರು ಸ್ವಲ್ಪ ಮುಂದೆ ಬಂದು ಕೌಂಟರ್ಗೆ ಇನ್ನಿತರ ಭಕ್ತರುಗಳಿಗೆ ಅವಕಾಶ ಮಾಡಿಕೊಡ್ರಿ. ಇಂತಹ ಪುಣ್ಯ ಭೂಮಿಯಲ್ಲಿ ಸುಮಾರು ವರ್ಷಗಳವರೆಗೆ ಜ್ಞಾನದ ದಾಸೋಹವನ್ನು ಪಡೆದಿರ್ತಕ್ಕಂತ ಮಹಾನ್ ಸಂತರ ಉತ್ಸವ ಈ ದಿನ ಒಂದು ಸಂಸ್ಥೆಗಳು, ಅದರ ವಿಶೇಷವಾಗಿ ಬಿಎಲ್ಡಿ ಸಂಸ್ಥೆ ಮತ್ತು ಸಿದ್ದೇಶ್ವರ ಸಂಸ್ಥೆಗಳು ತಮ್ಮದೇ ಆದಂತ ಇದರಲ್ಲಿ, ಜೊತೆಗೆ ಸೂಪ ಬಜಾರ ವಿಜಯಪುರ ಅವರು ಕೂಡ, ಸರಾಬು ಬಜಾರ ವಿಜಯಪುರ ಅವರು ಕೂಡ ಈ ಒಂದು ಪ್ರಸಾದದ ವಿತರಣೆಯಲ್ಲಿ ಭಾಗಿಯಾದದ್ದುಂಟು. ಸರಾಬು ಬಜಾರ್ ವಿಜಯಪುರ, ಜೊತೆಗೆ ಅಗಸ್ತ್ಯ ಕರಿಯರ್ ಅಕಾಡೆಮಿ ಅವರು ಕೂಡ ತಮ್ಮ ಭಕ್ತಿ ಸೇವೆಯನ್ನ ಇಲ್ಲಿ ಗೈತಾ ಇದ್ದಾರೆ. ಅಗಸ್ತ್ಯ